ಜಾಗದಲ್ಲಿ ಅಂದ್ರೆ ಪಾರ್ಸಿಯ ಒಂದು ಬಿಲ್ಡಿಂಗ್ ಅಂತಲೇ ಇದು ಹೆಸರುವಾಸಿಯಾಗಿತ್ತು ಅವರನ್ನೆಲ್ಲ ಕನ್ವಿನ್ಸ್ ಮಾಡಿ ಅವರನ್ನ ಬೇರೆ ಕಡೆಗೆ ವರ್ಗಾಯಿಸಿ ಇಲ್ಲಿ ತುಳು ಕನ್ನಡಿಗರಿಗೆ ಪಾರ್ಸಿ ನಾಯಕನಾದ ಬೊಮ್ಮನ್ ಬೇಹರಮ್ರವರು ಕೊಟ್ಟಂತಹ ಶಾಲೆ ಮುಂಬೈಯ ಆ ಪೊಲೀಸ್ ಕಮಿಷನರ್ ಆಗಿದ್ದಂತಹ ಪ್ರಕಾಶ್ ಭಂಡಾರಿಯವರು ಕೂಡ ಇದೇ ಶಾಲೆಯಲ್ಲಿ ಕಲಿತವರು ಹಲವಾರು ಉನ್ನತ ಸ್ಥಾನವನ್ನು ಏರಿದವರು ಯಾರು ಅಂತ ಕೇಳಿದ್ರೆ ಮುಂಬೈಯಲ್ಲಿ ನಮಸ್ಕಾರ ನಾನು ಮಂಜುನಾಥ್ ಕಮತ್ ನಾನೀಗ ಮುಂಬೈಯ ಹೃದಯ ಭಾಗದಲ್ಲಿರುವಂತಹ ಫೋರ್ಟ್ ಮುಂಬೈಯಲ್ಲಿದ್ದೇನೆ ಸೊ ಇಲ್ಲಿ ಕನ್ನಡ ಭವನ ಎಜುಕೇಷನ್ ಸೊಸೈಟಿ ಎನ್ನುವಂಥದ್ದನ್ನು ಕಟ್ಟಿ ನಮ್ಮ ತುಳು ಕನ್ನಡಿಗರಿಗೆ ಒಂದು ಎಜುಕೇಷನನ್ನು ಅನ್ನು ಕೊಡುವ ಸಲುವಾಗಿ ಸ್ಥಾಪನೆಯಾದಂತಹ ಒಂದು ಸಂಸ್ಥೆ ಸೊ ಇವತ್ತಿಗೂ ಕೂಡ ನಡೀತಾ ಇದೆ ಆರನೇ ಕ್ಲಾಸ್ ಇಂದ ಜೂನಿಯರ್ ಕಾಲೇಜ್ವರೆಗೆ ಸೊ ಅದರ ಈಗಿನ ಪ್ರಾಂಶುಪಾಲರು ಅಮೃತ ಶೆಟ್ಟಿ ಅವರು ನಮಸ್ಕಾರ ಮೇಡಮ್ ನಮಸ್ಕಾರ ತುಳು ಕನ್ನಡಿಗರಿಗೆ ಶಿಕ್ಷಣಕ್ಕೋಸ್ಕರ ಕೊಟ್ಟಿರೋದು ಒಬ್ಬ ಪಾರ್ಸಿ ನಾಯಕ ಒಂದೇ ಒಂದು ರೂಪಾಯಿಯನ್ನು ತೆಗೆದುಕೊಳ್ಳದೆ ಅವ್ನು ನಮಗೋಸ್ಕರ ಕೊಟ್ಟ ಅಂತ ಸಾವಿರದ ಒಂಬೈನೂರ ಅರವತ್ತ ನಾಲ್ಕರಲ್ಲಿ ಸ್ಥಾಪನೆಯಾದಂತಹ ಒಂದು ಶಾಲೆಯದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಕಾಲೇಜು ಪ್ರಾರಂಭ ಆಯಿತು ಅದರ ನಂತರ ನಾವು ಆ ಹೊತ್ತಲ್ಲಿ ಒಂದರಿಂದ ನಾಲ್ಕರ ತನಕ ಕಲಿತಂಥ ಮಕ್ಕಳು ಹೊರಗೆ ಬಂದಾಗ ಇಲ್ಲಿ ಈ ಏರಿಯಾದಲ್ಲಿರುವಂಥ ತುಳು ಕನ್ನಡಿಗರಿಗೆ ಒಂದು ಶಾಲೆ ಇರಲಿಲ್ಲ ಆ ಹೊತ್ತಲ್ಲಿ ಏನು ಮಾಡ್ತಾಯಿದ್ರು ಒಂದರಿಂದ ನಾಲ್ಕರವರೆಗೆ ಮಕ್ಕಳು ಬಂದ ನಂತರ ಹುಡುಗರು ಹೋಗ್ತಾ ಇದ್ರು ದೂರದ ಶಾಲೆಗೆ ಆದರೆ ಹುಡುಗಿಯರು ಎಲ್ಲ ಒಂದು ಕಡೆ ತಮ್ಮ ವಿದ್ಯಾಭ್ಯಾಸವನ್ನು ಕುಂಠಿತಗೊಳಿಸ್ತಾ ಇದ್ರು ಅದಕ್ಕೋಸ್ಕರ ತುಳು ಕನ್ನಡಿಗರು ಏನು ಯೋಚನೆ ಮಾಡಿದರು ನಾವು ಒಂದು ಕಡೆಯಲ್ಲಿ ಎಲ್ಲಾದರೂ ಶಾಲೆಯನ್ನು ಪ್ರಾರಂಭ ಮಾಡಬೇಕು ಆ ಹೊತ್ತಲ್ಲಿ ಸಹಾಯಕ್ಕೆ ಬಂದವರೇ ಪಾರ್ಸಿ ನಾಯಕ ಬೊಮ್ಮನ್ ಬೇರಮ್ರು

ಕುಟುಂಬಗಳು ಇದರಲ್ಲಿ ಇದ್ರಂತೆ ಪಾರ್ಸಿ ಕುಟುಂಬಗಳು ಅವರನ್ನೆಲ್ಲ ಈಗ ನಾವು ಇದ್ರಲ್ಲಿ ಬಿಲ್ಡಿಂಗ್ ಇದೆಯೋ ಜಾಗದಲ್ಲಿ ಬೇರೆ ಕುಟುಂಬಗಳು ಪಾರ್ಸಿ ಇದ್ರು ಅಂದ್ರೆ ಪಾರ್ಸಿಯ ಒಂದು ಬಿಲ್ಡಿಂಗ್ ಅಂತಲೇ ಇದು ಹೆಸರುವಾಸಿಯಾಗಿತ್ತು ಅದನ್ನ ಆ ಇದಕ್ಕೆ ಅವರನ್ನೆಲ್ಲ ಕನ್ವಿನ್ಸ್ ಮಾಡಿ ಅವರನ್ನ ಬೇರೆ ಕಡೆಗೆ ವರ್ಗಾಯಿಸಿ ಇಲ್ಲಿ ತುಳು ಕನ್ನಡಿಗರಿಗೆ ಪಾರ್ಸಿ ನಾಯಕನಾದ ಬೊಮ್ಮನ್ ಬೇಹರಮ್ರವರು ಕೊಟ್ಟಂತಹ ಒಂದು ಶಾಲೆ ಇದು ಬೇಕಾದಷ್ಟು ಜನರನ್ನು ನಾವು ಅಲ್ಲಿ ಹೆಸರಿಸ್ಬೋದು ಅಂದರೆ ಈಗ ಒಂದು ಒಬ್ಬರ ಹೆಸರು ತೆಗೆದರೆ ಕಷ್ಟ ಆಗತ್ತೆ ಅದರ ನಂತರ ಬೊಮ್ಮನ್ ಬೇರಾಮ್ರವರೇ ಈ ಶಾಲೆಯ ಸಂಸ್ಥೆಯ ಕಾರ್ಯಾಧ್ಯಕ್ಷರಾಗಿ ಇದನ್ನು ತೆಗೆದುಕೊಂಡರು ಅದರ ನಂತರ ಎ ಬಿ ಶೆಟ್ಟಿಯವರು ಉದ್ಯಮಿ ಮುಂಬಯಿಯ ಉದ್ಯಮಿಯಾದಂಥ ಎ ಬಿ ಶೆಟ್ಟಿಯವರು ಇದನ್ನು ಸಂಸ್ಥೆಯ ಕಾರ್ಯಾಧ್ಯಕ್ಷತೆಯನ್ನು ತೆಗೆದುಕೊಂಡರು ಅದರ ನಂತರ ಈಗ ಪ್ರಸ್ತುತವಾಗಿ ಶ್ರೀ ಡಿ ಬಿ ಅಮೀನ್ ರವರು ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ ಸಣ್ಣ ಒಂದು ಜಾಗದಲ್ಲೇ ಒಂದು ಎಜುಕೇಶನ್ ಅನ್ನ ಕೊಡುವಂತಹ ಸಣ್ಣ ಭೂಮಿ ಸಣ್ಣದು ಆದ್ರೆ ಅದರಲ್ಲೇ ಒಂದು ಮೂರು ನಾಲ್ಕು ಫ್ಲೋರ್ ಅಲ್ವಾ ಇದು ಇದು ಐದನೇ ಫ್ಲೋರ್ ಆರು ಫ್ಲೋರಿನ ಈ ಒಂದು ಬಿಲ್ಡಿಂಗು ಸೊ ಇದು ಕನ್ನಡಕ್ಕೋಸ್ಕರ ಒಂದು ಶಾಲೆಗೋಸ್ಕರ ಶಾಲೆಗೋಸ್ಕರ ಮಕ್ಕಳಿಗೋಸ್ಕರ ಮತ್ತೆ ತುಂಬಾ ಇದರಲ್ಲಿ ಕೆಲಸ ಕೂಡ ಈಗಲೂ ಈಗ ನೋಡೋದಾದ್ರೆ ಕನ್ನಡ ಭವನ ಬಹಳಷ್ಟು ನಾಯಕರನ್ನ ಸೃಷ್ಟಿ ಮಾಡಿದೆ ಆರ್ ಕೆ ಶೆಟ್ಟಿ ಅವರು ಮುಂಬೈಯ ಪೊಲೀಸ್ ಕಮಿಷನರ್ ಆಗಿದ್ದಂತಹ ಪ್ರಕಾಶ್ ಭಂಡಾರಿಯವರು ಕೂಡ ಇದೇ ಶಾಲೆಯಲ್ಲಿ ಕಲಿತವರು ಮತ್ತೆ ಈಗ ಬೇರೆ ಬೇರೆ ಇದರಲ್ಲಿ ತುಂಬ ಜನರನ್ನು ನಾವು ನೋಡಿದಾಗ ಹಲವಾರು ಉನ್ನತ ಸ್ಥಾನವನ್ನು ಏರಿದವರು ಯಾರು ಅಂತ ಕೇಳಿದ್ರೆ ಮುಂಬೈಯಲ್ಲಿ ಕನ್ನಡ ಭಾಷೆ ಹೈಸ್ಕೂಲ್ ಇದೆ ಡೇ ಕಾಲೇಜ್ ಇದೆ ಮತ್ತೆ ಈವ್ನಿಂಗ್ ಕಾಲೇಜು ಇದೆ ಇವತ್ತಿಗೂ ಇದೆ ನಮಗೆ ಈವ್ನಿಂಗ್ ಕಾಲೇಜ್ ಅಂದ್ರೆ ಏನು ಗೊತ್ತಾ ನಾವು ಈವ್ನಿಂಗ್ ಕಾಲೇಜಿಗೆ ಈಗ ಜಾಸ್ತಿ ಮಕ್ಕಳಿಲ್ಲ ಅಂದ್ರೂ ಕೂಡ ಅವರಿಗೋಸ್ಕರ ನಮ್ಮ ಲೆಕ್ಚರ್ಸ್ ಹೋಗಿ ಒಂದು ಸೇವೆಯನ್ನ ಮಾಡ್ತಾ ಇದ್ದಾರೆ ಮೇಡಂ ಈಗ ಇಲ್ಲಿ ಎಜುಕೇಶನ್ ಯಾವಾಗಿಂದ ಶುರು ಆಗುತ್ತೆ ಸೊ ಆರನೇ ಕ್ಲಾಸ್ ಇಂದ ಆರನೇ ಆರು ಏಳು ಎಂಟು ಒಂಬತ್ತು ಹತ್ತು ಆಮೇಲೆ ಹನ್ನೊಂದು ಹನ್ನೆರಡು ಅಂದ್ರೆ ಪಿ ನಮ್ಮ ಊರಲ್ಲಿ ಹೇಳುವ ಹಾಗೆ ಪಿ ಯು ಇದು ಈಗ ಆರು ಅಥವಾ ಈ ಕ್ಲಾಸ್ ಗಳಿಗೆಲ್ಲ ಈಗ ಎಷ್ಟು ಜನ ಮಕ್ಕಳಿದ್ದಾರೆ ಈಗ ನಾವು ಇದರಲ್ಲಿ ಹೈಸ್ಕೂಲ್ ಅಲ್ಲಿ ನೋಡಿದ್ರೆ ನೂರ ಐದು ಮಕ್ಕಳು ಹೈಸ್ಕೂಲ್ ಸೆಕ್ಷನ್ ಅಲ್ಲಿ ಆರರಿಂದ ಹೈಸ್ಕೂಲ್ ಟೆಂತ್ ತನಕ ಲೆವೆಂತ್ ಟ್ವೆಲ್ ಅಲ್ಲಿ ನಮಗೆ ನೂರ ಹದಿನೈದು ಮಕ್ಕಳು ಲೆವೆಂತ್ ಅಲ್ಲಿ ಟ್ವೆಲ್ ಅಲ್ಲಿ ನಾವು ಜಾಸ್ತಿ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ ಜಾಸ್ತಿ ಜಾಗನೇ ಇಲ್ಲ ಆ ರೀತಿಯಲ್ಲಿ ಮತ್ತೆ ಕಾಲೇಜಲ್ಲಿ ಎಲ್ಲ ಸಬ್ಜೆಕ್ಟ್ಗೆ ಲೆಕ್ಚರ್ಸ್ ಎಲ್ಲ ಇದ್ದಾರೆ ಹೈಸ್ಕೂಲ್ನಲ್ಲಿ ಗವರ್ನಮೆಂಟ್ನಿಂದ ಆಯ್ಕೆಯಾದಂತಹ ಲೆಕ್ಚರ್ಸ್ ಟೀಚರ್ಸ್ ನಾಲ್ಕರಿಂದ ಐದಿದ್ದಾರೆ ಆದರೆ ಮತ್ತೆ ನಾವು ಬೇರೆ ಕಡೆಯಿಂದ ಸ್ವಲ್ಪ ಅವರಿಗೆ ಮಕ್ಕಳಿಗೆ ಸಹಾಯ ಮಾಡಬೇಕು ಅಂತ ನಾವು ಹೊರಗಿನಿಂದ ಕೂಡ ಟೀಚರ್ಸ್ ಅನ್ನ ತಂದು ಮಾಡಿಸ್ತಾ ಇತ್ತು ಈವ್ನಿಂಗ್ ಈವ್ನಿಂಗ್ ಅಲ್ಲಿ ಟೆಂತ್ ಅಲ್ಲಿ ಲೆವೆಂತ್ ಅಲ್ಲಿ ಹನ್ನೆರಡು ಮಕ್ಕಳು ಏನೇ ಇದ್ದಾರೆ ಅಂದ್ರೆ ಅವರು ಸ್ವಲ್ಪ ಮೇಲೆ ಕೆಳಗೆ ಆಗುತ್ತೆ ಕೆಲವೊಮ್ಮೆ ಕ್ಯಾಂಟೀನ್ ಅಲ್ಲಿ ದುಡಿಯುವ ಮಕ್ಕಳು ಅದು ಇವತ್ತಿಗೂ ಕೂಡ ಇವತ್ತಿಗೂ ಇವತ್ತಿಗೂ ಕೂಡ ಯಾಕಂದ್ರೆ ಅವರಿಗೋಸ್ಕರ ನಮ್ಗೀಗ ಸದ್ಯಕ್ಕೆ ಈವ್ನಿಂಗ್ ಅಲ್ಲಿ ಅಷ್ಟೇನು ಇದಿಲ್ಲ ಮಕ್ಕಳು ಸ್ವಲ್ಪ ಕಡಿಮೆನೆ ಆದ್ರೆ ನಾವು ಆ ಒಂದು ಮೂಲವನ್ನ ಎಲ್ಲೂ ಕೂಡ ಹಾಳಾಗ್ಬಾರ್ದು ಅಂತ ಹೇಳ್ಕೊಂಡು ನಾವು ಎಕ್ಸ್ಟ್ರಾ ಮಾಡ್ತಾ ಇದ್ದೀವಿ ಮತ್ತೆ ಟ್ವೆಲ್ತ್ ಅಲ್ಲಿ ನನ್ಗೆ ಅನ್ನಿಸುವ ಲೆಕ್ಕದಲ್ಲಿ ಎಂಟ್ರಿಂದ ಒಂಬತ್ತು ಮಕ್ಕಳಿದ್ದಾರೆ ಬಹುಶಃ ನಾವು ಅದನ್ನ ನಡೆಸ್ತೀವಿ ಅವರಿಗೋಸ್ಕರ ಒಂದು ಮಗುವಿಗೋಸ್ಕರ ನಾವು ನಿಜಕ್ಕೂ ಇದು ಅದು ಎಷ್ಟೋ ಸಂಸ್ಥೆಗಳಿಗೆ ಈಗ ಸಂಖ್ಯೆ ಕಮ್ಮಿ ಆಯ್ತು ಆಯ್ತು ಅಂತ ಹೇಳಿದ್ರು ಮುಚ್ಚೇ ಬಿಡ್ತಾರೆ ಆದ್ರೆ ನೀವು ಒಬ್ಬರಿಗೋಸ್ಕರ ಆದ್ರೂ ಕೂಡ ನಾವು ಪಾಠ ಮಾಡ್ತೀವಿ ಮತ್ತೆ ಅದೇ ಅದೇ ಕನ್ನಡ ಧ್ಯೇಯನೇ ಅದಿದೆ